ಮೋದಿಗೆ. ಮೋದಿ ಯಾಕೆ ಮೋದಿ ಮೇಡಮ್? ದೇಶ ಸುಧಾರಣೆ ಮಾಡ್ತಾ ಇದಾರಲ್ಲ, ದೇಶ ಸುಧಾರಣೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನವ್ರು ಬಂದ್ರೆ ಸುಧಾರಣೆ ಮಾಡಲ್ವ ಮೇಡಮ್? ಮೇಲ್ಗಡೆ ಕೇಂದ್ರದಲ್ಲಿ ಸರಿಯಾಗಿಲ್ಲ, ಕೇಂದ್ರದಲ್ಲಿ ಸರಿಯಾಗಿರ್ಬೇಕು. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಮೇಡಮ್? ಖುಷಿ ಆಯ್ತಾ? ಗ್ಯಾರಂಟಿ ಇವತ್ತು ಬರುತ್ತೆ, ನಾಳೆ ಹೋಗ್ಬಿಡುತ್ತೆ, ಅದನ್ನ ಪರ್ಮನೆಂಟ್ ಆಗಿ ಮಾಡೋಕ್ಕಾಗುತ್ತಾ? ಈಗ ಮೇಡಮ್ 2,000 ರೂಪಾಯಿ ನಿಮ್ಗೆ ಬರ್ತಿದ್ಯಾ? ಇಲ್ಲ, ನಮ್ಮ ಅತ್ತೆಗೆ ಬರ್ತದೆ. ನಿಮ್ಮ ಅತ್ತೆಗೆ ಬರ್ತಿದೆ, ಜಾಯಿಂಟ್ ಫ್ಯಾಮಿಲಿ ಹಂಗಾಗಿ. ಜಾಯಿಂಟ್ ಫ್ಯಾಮಿಲಿ. ಈಗ ಫ್ರೀ ಬಸ್ ಅಲ್ಲಿ ಓಡಾಡ್ತೀರಾ ಮೇಡಮ್ ನೀವು? ಓಡಾಡ್ತಾ ಇದ್ದೀವಿ, ಆದ್ರೆ ಅದರಿಂದ ನಮ್ಗೆ ಅಷ್ಟೊಂದು ಯೂಸ್ ಇಲ್ಲ. ಯೂಸ್ ಇಲ್ಲ. ಕಂಡಕ್ಟರ್ ಯಾವತ್ತಾದ್ರೂ ಬೈದಿದ್ದೀರಾ ಮೇಡಮ್? ಇಲ್ಲ ಇಲ್ಲ, ಬೈದಿಲ್ಲ. ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಮನೇಲೇ ಇರ್ತೀರಾ? ಹೌಸ್ ವೈಫ್ ಮೇಡಮ್. ನಾವು ಹೌಸ್ ವೈಫ್. ಹೌಸ್ ವೈಫ್. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ, ಥ್ಯಾಂಕ್ ಯು ಮೇಡಮ್, ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು. ಇನ್ಯಾರು ಮಾತಾಡಿ? ನೀವು ಮಾತಾಡಬೇಕು. ಯಾವ ಕಡೆ ಹೊಂಟೀರಿ? ನಾವು ಹೋಗ್ತಿ ಕಡೆ ಹೊಂಟಿದ್ದೀವಿ. ಈ ಸಲ ಯಾರಿಗೆ ವೋಟ್ ಮಾಡ್ತೀರಾ? ಮೋದಿ. ಮೋದಿ ಯಾಕೆ? ಮೋದಿ ಕೇಂದ್ರದಲ್ಲಿ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಆಡಳಿತ, ಖುಷಿ ಆಯ್ತು. ಖುಷಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಹೌದು, ಚೆನ್ನಾಗಿದೆ, ಬಟ್ ಕೇಂದ್ರದಲ್ಲಿ ಚೆನ್ನಾಗಿಲ್ಲ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ರೆ ಕೇಂದ್ರದಲ್ಲಿ ಬಿಜೆಪಿ ಬೇಕಂತೀರ? ಹೌದು. ಮೋದಿ ಬೇಕು? ಮೋದಿ ಬೇಕು. ನೀವು ಇಲ್ಲಿ ಲೋಕಲ್ ಮೇಡಮ್, ವಿಜಯಪುರದವರು? ಹೌದು. ರಮೇಶ್ ಜಿಗಜಿಣ್ಣಗೆ ಇಲ್ಲಿ ಕೆಲಸ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ಆದ್ರೂ ಮೋದಿಗೆ ವೋಟ್ ಮಾಡ್ತೀರಾ? ಹೌದು. ಸರ್ಕಾರದ ಯೋಜನೆಗಳೆಲ್ಲ, ಫ್ರೀ ಬಸ್ ಎಲ್ಲ ಇದೆಯಲ್ಲ ಮೇಡಮ್, ಓಡಾಡಿದೀರಾ ಅದರಲ್ಲಿ? ಕಮ್ಮಿ ಓಡಾಡಿರೋದು. ಕಮ್ಮಿ ಕಮ್ಮಿ ಕಮ್ಮಿ. ನಿಮ್ಗೆ 2,000 ರೂಪಾಯಿ ಬರುತ್ತೆ ಮೇಡಮ್? ಇಲ್ಲ, ಬರಲ್ಲ. ಬರಲ್ಲ ಅಂದ್ರೆ ನಿಮ್ಮ ಮನೇಲಿ ಬೇರೆಯವ್ರಿಗೆ ಬರುತ್ತೆ, ಅತ್ತೆಗೆ ಬರುತ್ತೆ? ಅತ್ತೆ. ಹಾ, ಬರುತ್ತೆ ಅತ್ತೆ. ಹಂಗಾದ್ರೆ ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಫ್ಯಾಮಿಲಿ. ಥ್ಯಾಂಕ್ ಯು ಮೇಡಮ್, ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಆರಾಮ? ನೀವು ಹೇಳಿ, ಯಾರಿಗೆ ವೋಟ್ ಮಾಡ್ಬೇಕು ಅಂತ ಮಾಡಿರಿ? ನಾವು ಬಿಜೆಪಿ ವೋಟ್. ಯಾಕೆ ಬಿಜೆಪಿ? ಮೋದಿ ಮುಖ ನೋಡ್ಕೊಂಡ? ಮೋದಿ ಮುಖ ನೋಡ್ಕೊಂಡು. ಮೋದಿ ಮುಖ ನೋಡ್ಕೊಂಡು. ಇಲ್ಲಿ ಲೋಕಲ್ ನೀವು? ಆಕ್ಚುಲಿ ನಾವು ಮಹಾರಾಷ್ಟ್ರ, ಬಟ್ ಇವಾಗ ಇಲ್ಲಿ ಕಲಿತಾ ಇದ್ದೀವಿ. ಇಲ್ಲೇ ಕಲಿತ, ಇಲ್ಲೇ ಸೆಟ್ಲ್ ಆಗಿದ್ರೆ ಹಂಗೆ? ಹಾಂ, 8 ಇಯರ್ಸ್ ಆಯ್ತು. 8 ಇಯರ್ಸ್ ಆಯ್ತು. ಕನ್ನಡ ಪರ್ಫೆಕ್ಟ್ ಆಗಿ ಬರುತ್ತೆ. ಅಷ್ಟೇ ಲೈಕ್ ಬರುತ್ತೆ ಬರುತ್ತೆ. ಬಿಜೆಪಿ ಬಂದರೆ ಒಳ್ಳೇದಾ ಅಥವಾ ಕಾಂಗ್ರೆಸ್ ಯಾಕೆ ಬೇಡ ನಿಮಗೆ? ಕಾಂಗ್ರೆಸ್ಸಾ? ಈಗಿನ ಈಗ ಸಿದ್ದರಾಮಯ್ಯ ಆದರೂ ಸ್ವಲ್ಪ ಕಾಸ್ಟಿಸಮ್ ಮಾಡ್ತಿದ್ದಾರೆ ಅನಿಸ್ತಾ ಇದೆ. ಮೋಸ್ಟ್ಲಿ ಅವರು ಸಪೋರ್ಟ್ ಬೇಡ ಅಂತೀರ. ಹಂಗಾದ್ರೆ ಈ ಸರ್ಕಾರ ಗ್ಯಾರಂಟಿ ಎಲ್ಲ ಕೊಟ್ಟಿದೆ ಕರ್ನಾಟಕ ಸರ್ಕಾರ, ಗೊತ್ತಾ ನಿಮ್ಗೆ? ಯಾವ ಫ್ರೀ ಬಸ್ 2,000 ರೂಪಾಯಿ ಇದ್ರ ಬಗ್ಗೆ ಗೊತ್ತಾ? ಹಾಂ, ಅದೆಲ್ಲ ಕೊಟ್ಟಿದೆ. ಒಳ್ಳೇದಾ ಅದು ಬೇಡ ಆಯ್ತಾ? ಒಳ್ಳೇದಲ್ಲ ಸರ್, ಒಳ್ಳೇದಲ್ಲ. ಏನು ಸ್ಟೂಡೆಂಟ್ ನೀವು? ಸ್ಟೂಡೆಂಟ್. ಏನು ಓದ್ತಾ ಇದ್ದೀರಾ? ಎಂ ಫಾರ್ಮ, ಬಿ ಫಾರ್ಮ ಮುಗಿಸಿದ್ದೀನಿ ಸರ್. ಎಂ ಫಾರ್ಮ್ ಓದ್ತಾ ಇದ್ದೀನಿ. ಎಂ ಫಾರ್ಮ್ ಮಾಡ್ತಾ ಇದ್ದೀರಾ? ಯಾರಿಗೆ ವೋಟ್ ಮಾಡ್ತೀರಾ ಈ ಸಲ? ನಾವು ಬಿಜೆಪಿ ವೋಟ್ ಮಾಡ್ತೀವಿ. ಬಿಜೆಪಿ? ವೈ ಬಿಜೆಪಿ? ಯಾಕೆ ಬಿಜೆಪಿ? ಬಿಜೆಪಿ ದೇಶಾಭಿವೃದ್ಧಿ ನೋಡ್ಬೇಕಾದ್ರೆ ಬಿಜೆಪಿ ವೋಟ್ ಮಾಡ್ತೀವಿ. ಬಿಜೆಪಿ ಬೇಕು ಅಂತ ದೇಶಾಭಿವೃದ್ಧಿ. ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಯಾಕೆ ಬೇಡ? ಕಾಂಗ್ರೆಸ್ನವ್ರು ಯಾಕೆ ಬೇಡ? ಏ ಅಭಿವೃದ್ಧಿ ಜಾತ್ಯತೀತ ಅಂದ್ರೆ ಜಾತಿ ಭೇದ ಜಾತಿಗೋಸ್ಕರ ಇಲ್ಲಿ ಎಲ್ಲ ಈ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಈ ಸರ್ಕಾರದಿಂದ ಜಾತಿ ಅನ್ನೋದು ಹೆಚ್ಚಾಗ್ತಿದೆ. ಬರೀ ಜಾತಿನ ನಾ ಜಾತಿ ಈ ಜಾತಿ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೊಡೆದಾಟ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಬೇಡ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟ ಆಯ್ತಾ ನಿಮಗೆ? ಇಲ್ಲ ಇಲ್ಲ ಇಲ್ಲ. ಮೋದಿ ಆಡಳಿತ ಇಷ್ಟ ಆಗಿದೆ? ಇಷ್ಟ ಆಯ್ತು. ಯಾರಿಗೆ ವೋಟ್ ಮಾಡ್ಬೇಕಂತಿದ್ರೆ ಮೇಡಮ್? ನಾವರೇ ಬಿಜೆಪಿ ರೀ ಸರ್. ಬಿಜೆಪಿ? ಯಾಕೆ ಬಿಜೆಪಿ? 10 ವರ್ಷದಿಂದ ಯಾವಾಗ್ಲೂ ಅವಾಗ ಇಷ್ಟು ಇಂಟರ್ನೆಟ್ ಫಾಸ್ಟ್ ಆಗಿದೆಲ್ಲ, ಸರಿ ಇಂಟರ್ನೆಟ್ ಆಗ್ಯದ, ಆನ್ಲೈನ್ ಬ್ಯಾಂಕಿಂಗ್ ಆಗ್ಯದ, ಸರ್ವಿಸಿಂಗ್ ಎಲ್ಲ ಅಪ್ಡೇಟ್ ಆಗಿದ್ದೀವಿ. ಮತ್ತೆ ಇನ್ನೊಂದು, ನಾವು ಕಾಂಗ್ರೆಸ್ ಅಂದ್ರೆ ಹೆಂಗ್ರಿ ಸರ್ ಬಿಜೆಪಿ ವೋಟ್ ಮಾಡ್ತೇವೆ? ಡಿಜಿಟಲ್ ಇಂಡಿಯಾಕ್ಕೆ ಸಪೋರ್ಟ್ ಮಾಡ್ತೀವಿ. ಹಾ, ಎಸ್ ಎಸ್, ವಿ ಆರ್ ಸಪೋರ್ಟಿಂಗ್ ಡಿಜಿಟಲ್ ಇಂಡಿಯಾ ಸರ್. ಮೇಡಮ್, ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ? ಇಲ್ಲ ಸರ್, ಆಗಿಲ್ಲ. ಇಲ್ಲಿ ನೋಡಿ ಸರ್ ಹೆಂಗ್ ಸಫರ್ ಆಗ್ತಾ ಇದೆ. ಪಬ್ಲಿಕ್ ಬಸ್ ಇಲ್ಲ ಸರ್, ಫ್ರೀ ಕೊಟ್ಟಿದ್ದಾರೆ, ಬಸ್ ಇಲ್ಲ. ಮತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಇದರಲ್ಲಿಂದ ನೋಡಿರಿ ಸರ್, ಗೌರ್ಮೆಂಟ್ಗೂ ಲಾಸ್ ಆಗುತ್ತೆ. ನಾವು ಬೇರೆ ಏನಾದರೂ ಯೋಚನೆ ಮಾಡಬೇಕು ಸರ್, ಬೇರೆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಆಗಂಗೆ, ಅಥವಾ ಬಿಸ್ನೆಸ್ ಮಾಡೋರಿಗೆ, ವುಮೆನ್ಸ್ಗಳಿಗೆ, ವುಮೆನ್ಸ್ ಹೆಣ್ಮಕ್ಳಿಗೆ ಲೋನ್ ಕೊಡಿ ಸರ್, ಅವ್ರೇನಾದರೂ ಮಾಡ್ತಾರೆ. ಈ ಥರ ಫ್ರೀ ಇಟ್ಟರೆ 100-200 ರೂಪಾಯಿ ಏನೂ ಯೂಸ್ ಆಗಂಗಿಲ್ಲ ಸರ್. ಹೌದಲ್ರಿ? ಹಿಂಗಾಗಿ ಇಷ್ಟ ಆಗಲಿಲ್ಲ. ಇಲ್ಲ ಇಲ್ಲ, ಆಗಿಲ್ಲ ಸರ್. ಮೇಡಮ್, ನೀವು ವಿಜಯಪುರ ಲೋಕಲ್? ಹಾಂ, ಲೋಕಲ್ ಸರ್. ರಮೇಶ್ ಜಿಗಜಿಣ್ಣಗಿ ಅವ್ರ ಆಡಳಿತ ಖುಷಿ ಕೊಡ್ತಾರೆ ನಿಮಗೆ? ಸಂಸದರಾಗಿ ಎಂ ಪಿ ಅವರು ಇಲ್ಲಿ ಖುಷಿ ಕೊಡ್ತಾರೆ ಬಿಜೆಪಿ ಅವರು? ಈ ಸಲ ಅವರೇ ಸ್ಪರ್ಧೆ ಮಾಡ್ತಿದ್ದಾರೆ ಬಿಜೆಪಿಯಿಂದ? ಅವರಿಗೆ ಸರ್ ನಂದು ಓಟ್. ನಿಮ್ಮ ಓಟ್ ಅವರಿಗೆ? ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಮೋದಿ ಆಡಳಿತದಲ್ಲಿ ಇನ್ನೂ ಏನ್ ನಿರೀಕ್ಷೆ ಮಾಡಿದ್ರಿ ನೀವು? ಇನ್ನೂ ಏನಾಗಬೇಕು? ಏನಿಲ್ಲ, ಏನ್ ನಿರೀಕ್ಷೆ ಮಾಡ್ತಾ ಇದ್ದೇವೆ ಅಂದ್ರೆ, ಯುವಕರಿಗೆ ಎಲ್ಲರಿಗೂ ಜಾಬ್ ಸಿಗ್ಬೇಕು ಸರ್. ಎಜುಕೇಷನ್, ಯಾರು ಎಜುಕೇಟೆಡ್ ಅದರ, ಹೆಣ್ಮಕ್ಳಿರ್ಲಿ ಗಂಡ್ಮಕ್ಳು, ಪ್ರತಿಯೊಬ್ಬರಿಗೂ ಅರ್ನ್ ಏನಾದ್ರೂ ಗಳಿಕೆ ಮಾಡುವಂಥದ್ದು, ಈ ಬಿಸ್ನೆಸ್ ಆಗಲಿ ಅಥವಾ ಉದ್ಯೋಗ ಆಗಲಿ, ಏನಾದರೂ ಸೃಷ್ಟಿ ಮಾಡ್ಬೇಕು, ಅದಷ್ಟೇ ನಿರೀಕ್ಷೆ ಮಾಡ್ತಾ ಇರೋದು ಸರ್. ಎಸ್ ಮೇಡಮ್. ನೀವು ವರ್ಕಿಂಗ್ ವುಮನ್? ಇಲ್ಲ ಇಲ್ಲ ಸರ್, ಹೌಸ್ ಆಫ್ ಆಸ್ ಅ ಹೌಸ್. ಥ್ಯಾಂಕ್ ಯು, ಮಾತಾಡಿ ಖುಷಿ ಆಯ್ತು. ಒಳ್ಳೆಯದಾಗಿ. ವಿಜಯಪುರ ಲೋಕಲ್ ನೀವು? ಇಲ್ಲ, ವಿಜಯಪುರ ಅಲ್ಲ ಸರ್, ಇಲ್ಲೇ ಗುಲ್ಬರ್ಗ ಸರ್. ನಾನು ಗುಲ್ಬರ್ಗ. ಯಾರಿಗೆ ವೋಟ್ ಮಾಡ್ತೀರಾ? ನಾವು ಈ ಸಲ ಕಾಂಗ್ರೆಸ್ ಮಾಡ್ಬೇಕಂತ ಮಾಡಿದ್ದೇವೆ. ಯಾಕೆ ಕಾಂಗ್ರೆಸ್?
ಏನಿಲ್ಲ ಸರ್, ಕಾಂಗ್ರೆಸ್ ಹಲವಾರು ಯೋಜನೆಗಳಿವೆ, ಬಿಜೆಪಿ ದೊಡ್ಡ ದೊಡ್ಡ ಭರವಸೆಗಳು ಕೊಟ್ಟಿದೆ, ಕೆಲವೊಂದು ಭರವಸೆಗಳು ಈಡೇರಿಸಿಲ್ಲ, ಹೀಗಾಗಿ ಕಾಂಗ್ರೆಸ್ ಮಾಡ್ಬೇಕಂತ ಕಾಂಗ್ರೆಸ್ ಕೆಲವೊಂದು ನೋಡದಂತೆ ನಡೆದಿದೆ ಸರ್. ನಿಮಗೆ ಗ್ಯಾರಂಟಿ ಯೋಜನೆಗಳು ಹುಡುಗರಿಗೆ ಕೊಟ್ಟಿಲ್ಲ, ಏನನ್ಸುತ್ತೆ ಇದ್ರ ಬಗ್ಗೆ? ನಿಮ್ಗೆ ಏನಾದ್ರು ಬೇಕಿತ್ತ? ನಮ್ಮ ಫ್ಯಾಮಿಲಿಯಲ್ಲಿ ಬರೀ ಹುಡುಗರೇ ಇಲ್ವಲ್ಲ ಸರ್, ಎಲ್ಲ ಹೆಣ್ಮಕ್ಳು ಇರ್ತಾರೆ, ಮತ್ತು ಅವ್ರಿಗಾದ್ರೂ ತಲುಪುತ್ತೆ ಅಲ್ವಾ? ಹಾಗಾಗಿ ಗ್ಯಾರಂಟಿ ಯೋಜನೆಗಳು ಖುಷಿ ಕೊಡ್ತು. ಹಾಂ, ಗ್ಯಾರಂಟಿ ಯೋಜನೆಗಳಿಂದ ಸೌಲಭ್ಯ ಇದೆ ಸರ್. ಮೋದಿ ಆಡಳಿತ, ಮೋದಿ ಆಡಳಿತ ಉತ್ತಮ ಇದೆ ಸರ್. ಮೋದಿ ಬಗ್ಗೆ ನಮಗೇನು ಅಭಿಪ್ರಾಯ? ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ಮೋದಿ ಕೆಳಗಿರುವಂಥ ಈ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳ ಸರ್ ಇಲ್ಲ ಸರ್. ನಿಮ್ಮ ಅಭ್ಯರ್ಥಿಗೆ ಯಾರು ಬರ್ತಾರೆ? ನಮ್ಮ ಅಭ್ಯರ್ಥಿ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್, ಗುಲ್ಬರ್ಗ. ಈಗ ಒಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದರೆ ಏನು ಚೇಂಜಸ್ ಬೇಕು ಅಂತ ಬಯಸ್ತೀರಾ? ಚೇಂಜಸ್ ಅಂದರೆ ಸರ್, ಒಂದು ಪ್ರಜೆಗಳ ಆಡಳಿತ ಬೇಕು ಸರ್, ಮುಖ್ಯವಾಗಿ ಪ್ರಜೆಗಳ ಆಡಳಿತ ಬೇಕಾಗುತ್ತೆ. ಒಂದು ನೀವು ಸ್ಟೂಡೆಂಟಾ? ಹಾಂ, ಸ್ಟೂಡೆಂಟ್ ಸರ್. ಏನು ಓದ್ತಾ ಇದ್ದೀರಾ? ಬಿ ಎ ಕಂಪ್ಲೀಟ್ ಆಗಿ ಸರ್, ಈಗ ಸಿ ಇ ಟಿ ಓದ್ತಾ ಇದ್ದೀರಾ? ಸಿ ಇ ಟಿ ಓದ್ತಾ ಇದ್ದೀರಾ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.